ರಾಮನಿಗೂ ವನವಾಸ ತಪ್ಪಿದ್ದಲ್ಲ ಅನ್ನೋ ಸಿಟಿ ರವಿ ಹೇಳಿಕೆಗೆ ವಿಜಯೇಂದ್ರ ಮಾತಾಡಿದ್ದಾರೆ. ರವಿ ಅಣ್ಣನ ಜೊತೆ ಮಾತಾಡಿದ್ದೀನಿ ಅಂದಿದ್ದಾರೆ. ಪಕ್ಷಕ್ಕೆ ಎಲ್ಲರ ಮಾರ್ಗದರ್ಶನ ಸಹಕಾರದ ಅಗತ್ಯ ಇದೆ. ಸೋಮಣ್ಣ ಯತ್ನಾಳ ಜೊತೆಯೂ ಮಾತನಾಡ್ತೇನೆ. ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಒಗ್ಗಟ್ಟಾಗಿದ್ದೇವೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಗಮನಿಸಿದ್ದೇನೆ, ಆರು ತಿಂಗಳಲ್ಲಿ ಯಾವುದು ಕೂಡ ಅವ್ರು ಹೇಳಿಲ್ಲ. ಸಹಜ, ಒಬ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು, ಅವರದೇ ಆದಂತಹ ಅಭಿಪ್ರಾಯಗಳು ಕೂಡ ಇರ್ತದೆ. ನನ್ನ ಕರ್ತವ್ಯ ಇದೆ ಅವರೆಲ್ಲರ ಹಿರಿಯರ ಒಂದು ಸಲಹೆನ ಪಡೆದುಕೊಂಡು ಅವ್ರ ವಿಶ್ವಾಸನ ಬೆಳೆಸ್ಕೊಂಡು ಮುಂದೆ ಸಾಗಬೇಕಾಗಿದೆ. ಅದನ್ನು ಮಾಡ್ತೇನೆ. ಅದು ಬೇರೆ ಏನೇನು ಅಪಾರ್ಥ ಕಲಿಸತಕ್ಕಂಥ ಅವಶ್ಯಕತೆ ಕಂಡಿದೆ. ಕೆಲವೊಬ್ಬರು ಇನ್ನೂ ಸಹ ತಮ್ಮ ಜೊತೆ ಚರ್ಚೆಗೆ ಅಥವಾ ಮಾತನಾಡಲಿಕ್ಕೆ ಆಗಿಲ್ಲ ಅನ್ನೋದು ಏನಿಲ್ಲಪ್ಪ. ನಾನು ರವಿಯಣ್ಣನ ಜೊತೆನೂ ಮಾತನಾಡಿದ್ದೇನೆ, ನಾಳೆ ಸೋಮಣ್ಣ ಅವ್ರ ಜೊತೆ ಮಾತನಾಡ್ತೇನೆ, ಯತ್ನಾಳ್ ಅವ್ರ ಜೊತೆ ಮಾತಾಡ್ತೇನೆ. ನನ್ನ ಗುರಿ ಇರತಕ್ಕಂಥದ್ದು, ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಒಂದನೇ, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗ ನಾನು ಕೂಡ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.